ಪ್ರಾರ್ಥನೆಯೊಂದಿಗೆ ಶುಭಾರಂಭಗೊಳ್ಳಲಿದೆ. ಮೈಸೂರು ದಸರಾ ಉತ್ಸವ 2024 ಇಡೀ ನಾಡಿನ ಜನತೆ ಏನು ಸಂಭ್ರಮದಿಂದ ಕಾಯ್ತಾ ಇತ್ತು ಆ ಸಂಭ್ರಮದ ಕ್ಷಣಕ್ಕೆ ನಾವೆಲ್ಲರೂ ಇದಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ. ತಾಯಿ ಚಾಮುಂಡೇಶ್ವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಾಕ್ಟರ್ ಅಪ್ಪ ನಾಗರಾಜಯ್ಯರವರು, ಉಪ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವರು ಪುಷ್ಪಾರ್ಚನೆಯನ್ನು ಮಾಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ. ನಾಡೋಜ ಕರ್ಮಪ್ಪನ ಅವರು, ಅವರ ಜೊತೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಹಾದೇವಪ್ಪನವರು, ಜಿಟಿ ದೇವೇಗೌಡರು. ಪುಷ್ಪಾರ್ಚನೆಯಾಗಿದೆ ತಾಯಿ ಚಾಮುಂಡೇಶ್ವರಿಗೆ. ಸಪ್ರಾರ್ಥನೆಯ ಪುಷ್ಪಾರ್ಚನೆ ಇದು. ನಾಡಿನ ಒಳಿತಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆಯನ್ನ ನೆರವೇರಿಸಿದ್ದಾರೆ ಗಣ್ಯಮಾನ್ಯರೆಲ್ಲರು. ನಾಡಿನ ಸಮೃದ್ಧಿಯನ್ನು ಬಯಸಿ ಎಲ್ಲ ಅತಿಥಿಗಳು ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ. ಎಲ್ಲ ಕಷ್ಟಗಳನ್ನ ದೂರ ಮಾಡಿ ನಾಡಿನ ಜನರನ್ನ ಸರಿದು ತಾಯಿ ಎನ್ನುವಂತಹ ಪ್ರಾರ್ಥನೆಯ ಮೂಲಕ ಪುಷ್ಪಾರ್ಚನೆಯನ್ನ ನೆರವೇರಿಸಿದ್ದಾರೆ. ನಾಡಿನ ಸಾರಸ್ವತ ಲೋಕದ ಕಣ್ಮಣಿ ನಾಡೋಜ ಡಾಕ್ಟರ್ ಸಂಪನಾವ್. ಎಲ್ಲರೂ ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ಪೂಜೆಯನ್ನು ನೆರವೇರಿಸಿ ನಾಡಿನ ಸುಭದ್ರತೆಗಾಗಿ ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಇದೇ ಅಲ್ಲದೆ ನಾವು ಸಂಭ್ರಮದಿಂದ ಕಾಯ್ತಾ ಇದ್ದಂತಹ ಅಪೂರ್ವವಾದ ಕ್ಷಣ. ಭಾಷಾ ವಿಜ್ಞಾನಿ ಸಂಶೋಧಕ ನಮ್ಮೆಲ್ಲರ ಪ್ರೀತಿಯಲ್ಲಿ ಇಷ್ಟು ಮೈಸೂರಿನ ವಿದ್ಯಾರ್ಥಿಗಳ ಪ್ರೇರಕ ಶಕ್ತಿ ನಾಡೋಜ.